ಬಿಜೆಪಿಯಲ್ಲಿ ಈಗ ಮೂರು ಕುಟುಂಬಗಳ ಕತ್ತಿ ವರಸೆ ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಬ್ರೇಕಿಂಗ್ ನ್ಯೂಸ್. ಬಿಜೆಪಿಯಲ್ಲೀಗ ಮೂರು ಕುಟುಂಬಗಳ ಕತ್ತಿ ವರಸೆ ನಡೀತಾ ಇದೆ. ಬಾಲಚಂದ್ರ ಜಾರಕಿಹೊಳಿ ವಿರುದ್ಧವೇ ಕತ್ತಿ ಕೆಂಡ ಕಾರಿದ್ದಾರೆ ಅನ್ನುವಂತಹ ಮಾಹಿತಿ ಇಷ್ಟೆಲ್ಲ ಆಗ್ತಿರೋದು ನಿಮ್ಮ ಅಣ್ಣನಿಂದಲೇ ಅಂತ ಹೇಳಿ ಉಮೇಶ್ ಕತ್ತಿ ಹೇಳ್ತಿದ್ದಾರೆ. ನನ್ನನ್ನ ಸೈಡ್ ಲೈನ್ ಮಾಡಲು ಸವದಿ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಈ ರೀತಿ ಮಾಡ್ತಿದ್ದಾರೆ. ನನಗೆ ಸಚಿವ ಸ್ಥಾನ ತಪ್ಪಲು ರಮೇಶ್ ಜಾರಕಿಹೊಳಿಯೇ ಕಾರಣ ಅಂತ ಹೇಳಿ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ತರಾಟೆ ತೆಗೆದುಕೊಂಡಿರುವಂತಹ ಘಟನೆ ಇದು. ಬಿಜೆಪಿಯಲ್ಲೀಗ ಮೂರು ಕುಟುಂಬಗಳ ಕತ್ತಿ ವರಸೆ ನಡೀತಾ ಇದೆ. ಬಾಲಚಂದ್ರ ಜಾರಕಿಹೊಳಿ ವಿರುದ್ಧವೇ ಕತ್ತಿ ಕೆಂಡ ಕಾರ್ತಿದ್ದಾರೆ. ನನ್ನನ್ನ ಸೈಡ್ ಲೈನ್ ಮಾಡಲು ಸವದಿ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡಂತೆ ಕಾಣ್ತಾ ಇದೆ. ರಮೇಶ್ ಜಾರಕಿಹೊಳಿಯೇ ಇದನ್ನೆಲ್ಲ ಮಾಡ್ತಾ ಇರೋದು ಮಾಡಿಸ್ತಾ ಇರೋದು ಅಂತ ಹೇಳಿ ಉಮೇಶ್ ಕತ್ತಿ ಅವರು ಹೇಳ್ತಿದ್ದಾರಂತೆ. ಇದೀಗ ಬಾಲಚಂದ್ರ ಜಾರಕಿಹೊಳಿ ವಿರುದ್ಧವೇ ಕತ್ತಿ ಕೆಂಡ ಕಾರ್ತಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮೂರು ಕುಟುಂಬಗಳ ಕತ್ತಿ ವರಸೆ ಬೆಳಗಾವಿಯಲ್ಲಿ ನಡೀತಾ ಇದೆ. ನನ್ನನ್ನ ಸಚಿವ ಸ್ಥಾನ ನನಗೆ ತಪ್ಪಿಸಿ ಅಲ್ಲಿ ಸವದಿಗೆ ತಗೊಂಬಂದು ನಿಲ್ಲಿಸಿದ್ದಾರೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ರಮೇಶ್ ಜಾರಕಿಹೊಳಿಯ ಪ್ಲಾನ್, ಆತನೇ ಇದನ್ನೆಲ್ಲ ಮಾಡ್ತಾ ಇರೋದು ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರಂತೆ. ಓಕೆ, ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಪವಿತ್ರ, ಬೆಳಗಾವಿ ರಾಜಕಾರಣಕ್ಕೆ ಸಂಬಂಧಿಸಿದಂತೆ ಏನು ಅಪ್ಡೇಟ್ ಸಿಗ್ತಾ ಇದೆ? ಬಾಲಚಂದ್ರ ಜಾರಕಿಹೊಳಿ ಅವರು ಉಮೇಶ್ ಕತ್ತಿ ಅವರ ಮನವೊಲಿಕೆಗೆ ಸಿದ್ಧರಾಗಿದ್ದಾರೆ. ಆದರೆ ಜಾರಕಿಹೊಳಿ ಅವರ ವಿರುದ್ಧವೇ ಮುಗಿಬಿದ್ದಿರುವಂಥದ್ದು ಉಮೇಶ್ ಕತ್ತಿ. ಪ್ರಮುಖವಾಗಿ ಇಲ್ಲಿ ಲಕ್ಷ್ಮಣ್ ಸವದಿ ಹಾಗೂ ರಮೇಶ್ ಜಾರಕಿಹೊಳಿ ಅವರು ಹೊಂದಾಣಿಕೆಯ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಇಬ್ಬರು ರಾಜಕೀಯ ಆಕಾಡದಲ್ಲಿ ಶತ್ರುಗಳು, ಆದರೆ ಬೆಳಗಾವಿಯನ್ನ ತನ್ನ ಸುಪರ್ದಿಗೆ ಪಡೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಲಕ್ಷ್ಮಣ್ ಸವದಿಯವರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಹೊಂದಾಣಿಕೆ ಮಾಡಿದ್ರು. ಸೊ ಆ ಕಾರಣಕ್ಕಾಗಿಯೇ ನನಗೆ ಸಚಿವ ಸ್ಥಾನ ತಪ್ಪಿ ಹೋಗಿದೆ ಅನ್ನುವಂಥದ್ದು ಉಮೇಶ್ ಕತ್ತಿಯವರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದರ ಜೊತೆಗೆ ಕಳೆದೊಂದು ವರ್ಷಗಳಿಂದ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು, ಅಂದ್ರೆ ಒಂದು ಕಾಲದಲ್ಲಿ ಬಿ ಫಾರಂ ಅನ್ನ ತನ್ನ ಕೈಯಲ್ಲಿಟ್ಕೊಂಡಿದ್ದಂತಹ ಉಮೇಶ್ ಕತ್ತಿಗೆ ತನ್ನ ಸಹೋದರನಿಗೆ ಎಂಪಿ ಟಿಕೆಟ್ ಸಿಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ತದನಂತರ ಈಗ ಸಚಿವ ಸ್ಥಾನ ಕೂಡ ಕೈ ತಪ್ಪಿ ಹೋಗಿದೆ. ಇವೆಲ್ಲ ಬೆಳವಣಿಗೆಗಳಿಂದ ಈಗ ಉಮೇಶ್ ಕತ್ತಿಯವರು ಗಾಯಗೊಂಡ ಹುಲಿಯಂತಾಗಿದ್ದಾರೆ. ತನ್ನ ಮನವೊಲಿಕೆಗೆ ಮುಂದಾಗಿರುವಂತಹ ಬಾಲಚಂದ್ರ ಜಾರಕಿಹೊಳಿ ಅವರ ವಿರುದ್ಧವೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ಆಗಿರುವಂಥದ್ದು ನಿಮ್ಮ ಸಹೋದರನಿಂದಲೇ ನನಗೆ ಟಿಕೆಟ್ ತಪ್ಪಿದೆ ಅನ್ನುವಂತಹ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೊ ಹೀಗಾಗಿ ಮನವೊಲಿಕೆಗೆ ಸಿದ್ಧವಾಗಿರುವಂತಹ ಬಾಲಚಂದ್ರ ಜಾರಕಿಹೊಳಿಗೆ ಹಿಂದೇಟಾಗಿದೆ. ಪರೋಕ್ಷವಾಗಿ ಜಾರಕಿಹೊಳಿ ಅವರ ಕುಟುಂಬ ಉಮೇಶ್ ಕತ್ತಿಯವರ ಕುಟುಂಬವನ್ನು ಬೆಳಗಾವಿಯ ಎರಡು ಪ್ರತಿಷ್ಠಿತ ಪಾಲಿಟಿಕ್ಸ್ ಫ್ಯಾಮಿಲಿ ಅದು. ಸೊ ಹಾಗಾಗಿ ಈ ಒಂದು ಉಮೇಶ್ ಕತ್ತಿಯವರು ನನಗೆ ರಾಜಕೀಯವಾಗಿ ಮುಗಿಸಲು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಆ ಜಾರಕಿಹೊಳಿಯವರ ಕುಟುಂಬ ಅನ್ನುವಂತಹ ಆಕ್ರೋಶ ಕೂಡ ಅವರಲ್ಲಿ ಮನೆ ಮಾಡಿದೆ. ಸೊ ಹೀಗಾಗಿ ಬಿಜೆಪಿಯ ಬೇಗುದಿಗೆ ಇನ್ನಷ್ಟು ತುಪ್ಪ ಸುರಿದಂತಾಗಿದೆ ಈ ಪ್ರಕರಣಗಳು. ಓಕೆ, ಹಾಗಾದ್ರೆ ಇಲ್ಲಿ ಉಮೇಶ್ ಕತ್ತಿ ಹಾಗೂ ರಮೇಶ್ ಜಾರಕಿಹೊಳಿ ಅವರಿಗೆ ವೈಯಕ್ತಿಕ ದ್ವೇಷ ಇರೋದ ಪವಿತ್ರ, ಅಥವಾ ಮುಂಬರುವ ದಿನದಲ್ಲಿ ರಾಜಕೀಯವಾಗಿ ನನಗೆ ಇವರೇ ವಿರೋಧಿಗಳಾಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಈ ಬೆಳವಣಿಗೆ ನಡೀತಾ ಇರೋದ? ಈಗ ಇಲ್ಲಿವರೆಗೆ ಬೆಳಗಾವಿಯ ಚಿತ್ರಣವನ್ನ ನೋಡೋದಾದ್ರೆ ಇಲ್ಲಿ ಲಕ್ಷ್ಮಣ್ ಸವದಿಯವರ ಒಂದು ಗುಂಪಿತ್ತು, ಉಮೇಶ್ ಕತ್ತಿಯವರ ಇನ್ನೊಂದು ಗುಂಪಿತ್ತು. ಉಮೇಶ್ ಕತ್ತಿಯವರ ಗುಂಪಿನಲ್ಲಿ ಜಾರಕಿಹೊಳಿ ಅವರ ಕುಟುಂಬ ಇತ್ತು, ಇನ್ಕ್ಲೂಡಿಂಗ್ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಅವರು ಇಲ್ಲಿವರೆಗೆ ಉಮೇಶ್ ಕತ್ತಿಯವರ ಪರ ಇದ್ರು. ಇದರ ಜೊತೆಗೆ ಡಿಸಿಸಿ ಬ್ಯಾಂಕ್ ಇವರ ಗುಂಪಿನ ಪಾಲಾಗಿತ್ತು. ಲಕ್ಷ್ಮಣ್ ಸವದಿ ಈ ಒಂದು ಸೋಲಿನ ಆಘಾತವನ್ನ ಸರಿಪಡಿಸಿಕೊಳ್ಳೋದಕ್ಕಾಗಿ ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ಹೊಂದಾಣಿಕೆಯನ್ನ ಮಾಡ್ಕೊಳ್ತಿದ್ದಾರೆ, ಅವರ ಫ್ರೆಂಡ್ಶಿಪ್ಗೆ ಕಾರಣ ಆಗ್ತಾ ಇದ್ದಾರೆ. ಇದು ಉಮೇಶ್ ಕತ್ತಿಯವರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಯಾವಾಗ ಜಾರಕಿಹೊಳಿ ಅವರ ಕುಟುಂಬಕ್ಕೆ ಲಕ್ಷ್ಮಣ್ ಸವದಿ ಹತ್ರ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಯ್ತು, ಆಗ ಅಕ್ಷರಶಃ ಕೆರಳಿ ನಿಂತಿದ್ದಾರೆ. ಇನ್ನೊಂದು ಕಡೆಗೆ ಸಹೋದರ ನನಗೆ ಬೆನ್ನಿನ ಹಿಂದೆ ಚೂರಿ ಹಾಕ್ತಾ ಇದ್ದಾರೆ, ಇನ್ನೋರ್ವ ಸಹೋದರ ನನ್ನನ್ನು ಸಮಾಧಾನ ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ, ಇದ್ಯಾವ ರಾಜಕಾರಣ ಅಂತ ಉಮೇಶ್ ಕತ್ತಿಯವರು ಈಗ ಆಕ್ರೋಶ ಭರಿತರಾಗಿರುವಂಥದ್ದು. ಸೊ ಇದು ಬೆಳಗಾವಿಯ ರಾಜಕಾರಣದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಈಗ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಹೇಳ್ತಾ ಇದ್ರು, ಉಮೇಶ್ ಕತ್ತಿಗೆ ಸ್ಥಾನ ಸಿಗದಿದ್ರೆ ಬೆಳಗಾವಿ ಪಾಲಿಟಿಕ್ಸ್ಗೆ ಡ್ಯಾಮೇಜ್ ಆಗುತ್ತೆ ಅಂತ. ಬಹುಶಃ ಅದೇ ರೀತಿ ಈ ಬೆಳವಣಿಗೆಗಳು ಆಗ್ತಾ ಇರೋದು ಕಾಣಿಸ್ತಾ ಇದೆ. ಓಕೆ ಪವಿತ್ರ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿ.